ಹಲೋ ಕೆಲಸ ಇಲ್ವಾ ನಿಂಗೆ? ಹಲೋ ಸರ್, ಸ್ವಲ್ಪ ಮಾತಾಡ್ಬೇಕಿತ್ತು ಸರ್ ನಿಮ್ಮ ಹತ್ರ. ಅದಕ್ಕೆ ಯಾರ ನೀವೆಲ್ಲ? ಮುಖ ಮೂತಿ ಗೊತ್ತಿಲ್ಲ, ಫೋನ್ ಮಾಡ್ತಿರನ್ರು? ಯಾವ ಸಂಬಂಧನ ಇದು? ಏನ ಇದು? ಬದುಕೋಗ್ ಬಿಡ್ತಾ ಇಲ್ಲಲ್ಲೋ ನೀವೆಲ್ಲ. ಸಾರಿ ಸರ್, ಸಾರಿ, ಆದ್ರೆ ಮಾತಾಡ್ಬೇಕಿತ್ತಲ್ರಿ ಸರ್, ಅದಕ್ಕೆ ಕಾಲ್ ಮಾಡಿದ್ವಿ. ಏನ್ ಮಾತಾಡ್ಬೇಕಿತ್ತೇಳಿ? ಹಾಂ ಅದೇ, ಸರ್, ನಿಮಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಅವ್ರ ಗತಿ ಏನ್ ಮಾಡಿಡ್ತೀರಿ ನೀವೆಲ್ಲ? ಹಾಂ ಹೌದು ಸರ್, ಗೊತ್ತಾಗುತ್ತೆ ಸರ್, ಸ್ವಲ್ಪ ಹಾ, ಪ್ರಾಬ್ಲಮ್ ಇತ್ತು ಸರ್, ಅದಕ್ಕೆ ಕೇಳಬೇಕು ಅಂತ ಮಾತು. ಏನ್ ಪ್ರಾಬ್ಲಮ್? ಸರ್ ನಂದು 3 ಮಂತು 20 ಡೇಸ್ ಹಾಗಾಗಿತ್ತು ಸರ್, ಪ್ರೆಗ್ನೆಂಟ್ ಆಗಿ. ಅದೇನಾಯ್ತಂದ್ರೆ ಅಬೋರ್ಷನ್ ಆಯ್ತು ರೀ ಸರ್, ಮೊನ್ನೆ 10-12 ಡೇಸ್ ಬ್ಯಾಕ್. ಡಾಕ್ಟರ್ ಏನಂದ್ರು ಸರ್, ಇದು ಡಯಾಬೆಟಿಕ್ ಹರ್ನಿಯಾ ಅಂತೇಳಿ, ಇದು ಜೀನ್ಸ್ ಇಂದ ಬಂದಿದೆ, ಜೆನೆಟಿಕ್ ಪ್ರಾಬ್ಲಮ್ ಅಂತೇಳಿ ಹೇಳಿದ್ರು ಸರ್. ಅಬೋರ್ಷನ್ ಮಾಡಿಸ್ಕೊಂಡಿವಿ, ಅದೇ ಮುಂದೇನು ಹಾಗೆ ಆಗುತ್ತೆ ಏನಂತ ಹೇಳಿ ಭಯ ಸರ್, ಅದಕ್ಕೆ ಕೇಳಿ. ಅಬಾರ್ಷನ್ ಮಾಡ್ಬಿಟ್ರ ಡಾಕ್ಟ್ರು? ಆ ಮಾಡ್ಬಿಟ್ರು ಸರ್. ಯಾಕೆ, ಏನ್ ಪ್ರಾಬ್ಲಮ್ ಆಗಿತ್ತಂತೆ? ಅದೇನಂದ್ರೆ ಸರ್, ಇದು ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್ ಇರುತ್ತಲ್ಲ ಸರ್ ಪಾಪುದು, ಹಾ, ಅದು ಹಾರ್ಟ್ ಹತ್ರ ಪುಷ್ ಆಗಿ ಮೇಲ್ಗಡೆ ಹೋಗ್ಬಿಟ್ಟಿತ್ತಂತೆ ಸರ್. ಅದು ಒಂದು ಪರ್ದೆ ಇರ್ಬೇಕಿತ್ತಂತೆ ಸರ್, ಪರ್ದೆ ಕ್ರಿಯೇಟ್ ಆಗಿರ್ಲಿಲ್ಲಂತೆ ಸರ್. ಇದು ಮುಂದೆ ಬದುಕೋದು ಕಷ್ಟ, ಸರ್ವೈವ್ ಆಗೋದು ಕಷ್ಟ, ತೆಕ್ಕೊಂಬಿಡ್ರ ಅಂತ ಹೇಳಿದ್ರು ಸರ್. ಆ ಡಾಕ್ಟರ್, ಇವಾಗ ಕರೋನಾ ಬರುತ್ತೆ, ಯಾರಿಗಾದ್ರೂ ಹಾ ಡಾಕ್ಟರ್ಗೆ ಬರುತ್ತೆ, ಹಾ ಮುಂದೆ ಸರ್, ಸರ್ವೈವ್ ಆಗೋದು ಕಷ್ಟ ಅಂತ ಕುಂದು ಬಿಡದಾ? ಇವಾಗ ಕ್ಯಾನ್ಸರ್ 3rd stage ಆಗತ್ತೆ, ಹಾ ಇನ್ನ ಸರ್, ಹಿಂಗ್ ಬಾ ಗ್ಯಾರಂಟಿ ಇದು ಉಳಿಯೋದಿಲ್ಲ ಅಂತ ಹೇಳಿ ಕುಂದು ಬಿಡದಾ? ಆ ಹಾಗೆ ಮಗುನ ಕೊಲ್ಲೋ ಹಕ್ಕು ಯಾರೋ ಕೊಟ್ರು? ಆ ಮಗು ಅದೇ ಕೊಲ್ಲೋಕ್ ಮುಂಚೆ ನನಗೆ ಯಾಕೋ ಫೋನ್ ಮಾಡ್ಲಿಲ್ಲ? ಸರ್, ನಾನು ಹಾಗೆ ಅನ್ಕೊಂಡೆ ಸರ್, ಸಡನ್ ಆಗಿ ಈ ತರ ಡಿಸಿಷನ್ ಹೇಳ್ಬಿಟ್ರು ಸರ್ ಅವರು. ಏಯ್, ನಿನಗೆ ಗರ್ಭದ ಕತೆ ಗೊತ್ತಾ? ಹಾ ಹೇಳಿ ಸರ್. 3 ತಿಂಗಳಿಗೆ 4 ತಿಂಗಳಿಗೆ ಉಗುರು ಕೂದಲು ಬರುತ್ತೆ ಮಗುಗೆ, ಚಿಕ್ಕ ಚಿಕ್ಕದಾಗಿ. ಹಾ ಸರ್, ಓಕೆ, ಒಪ್ಕೋತೀನಿ, ಕರುಳು ಎಲ್ಲ ರೆಡಿ ಇರುತ್ತೆ, ಚಿಕ್ಕದು ಏಕದಮ್ ಕೂದಲಿದ್ದಂಗೆ ಇರುತ್ತೆ ಅದರ ಸಣ್ಣ ಕರುಳು. ಹಾ ಸರ್, ಆ ವಪೆ ಒಬ್ಬೊಬ್ಬರಿಗೆ ಒಂದೊಂದ್ಸಲ ಫಾರ್ಮ್ ಆಗತ್ತೆ. ಒಂದ್ ಮಗುಗೆ ಹಾ ಸರ್, 3ನೇ ತಿಂಗಳಿಗೆ ವಪೆ ಡಯಾಫ್ರಮ್ ಇದೆಯಲ್ಲ, ಹಾ ಸರ್, ಅದು ಫಾರ್ಮ್ ಆಗ್ತಾ ಇರುತ್ತೆ. ಹಾ ಸರ್, ಇಷ್ಟು ಎಷ್ಟು ದೇವರ ಲೀಲೆ ಅಂದ್ರೆ, ಹೂವಿನ ದಳಗಳಲ್ಲಿ ಕುಸುಮ ಹೇಗೆ ಮೇಲೆ ಕೆಳಗೆ ಬರುತ್ತೋ, ಹ್ಞೂ ಸರ್, ಮೊಟ್ಟೆ ಒಳಗಿರೋ ಒಂದು ಪಕ್ಷಿಗೆ ಹಾ ಸರ್, ಏರುಪೇರುಗಳಿರುತ್ತೆ. ಸಡನ್ ಆಗಿ ಡಯಾಫ್ರೇಮ್ ಬಂದಾಗ ಈ ನರ ಕೆಳಗೆ ಬಂದ್ಬಿಡುತ್ತೆ. ಹಾ ಸರ್, ಎಂತ ಪಾಪಿಗಳೋ ಇವರೆಲ್ಲ. ಬೆಳಗ್ಗೆ ಒಬ್ಬರಿಗೆ ಸ್ಕ್ಯಾನ್ ಮಾಡಿ ನೀರಿಲ್ಲ ಅಂತ ಹೇಳಿದ್ರು, ಆ ಹಾ ಅಮ್ಮ ಸರ್, ಸ್ಕೂಲ್ ಟೀಚರ್ ಬಾಂಬೆಲಿ, ಹೌದೇನ್ ಸರ್, ಇಬ್ರು ಹತ್ಕೊಂಡ್ಬಂದ್ರು ಮಗುನ ತೆಗಿಬೇಕಾಗತ್ತೆ, ಸತ್ತೋಗುತ್ತೆ ಅಂತ. ಹಾ ಸರ್, ನಾ ಸಂಜೆವರೆಗೂ ಮಾತಾಡಿಸ್ಕೊಂಡು ಅವ್ರನ್ನ ಸಮಾಧಾನ ಮಾಡಿಕೊಂಡು ಇನ್ನೊಂದು ಸ್ಕ್ಯಾನಿಂಗ್ ಹತ್ರ ಕರ್ಕೊಂಡೋದೆ ಸಂಜೆಗೆ. ಯಾಕಂದ್ರೆ ಅಹೋರಾತ್ರಿ ಗೊತ್ತಿತ್ತು, ನೀರ್ ಅನ್ನೋದು ಯೂರಿನ್ ಬ್ಲಾಡರ್ ಇದ್ದಂಗೆ ಏರುಪೇರುಗಳು ಆಗ್ತಾ ಇರುತ್ತೆ. ಹಾ ಸರ್, ಸಂಜೆ ಅಡಿಕ್ವೇಟ್ ಅಮ್ನಿಯಾಟಿಕ್ ಫ್ಲೂಯಿಡ್ ಅಂತ ಬಂತು, ಎಷ್ಟು ಬೇಕಾದ್ರೂ ಇದೆ, ತುಂಬಾ ತುಂಬಿ ತುಳುಕಾಡ್ತಾ ಇದೆ ಅಂತ. ಹೌದೇನ್ ಸರ್, ಆ ಕ್ಷಣದಲ್ಲಿ ಇರೋದನ್ನ ಡಿಸೈಡ್ ಮಾಡ್ತಾರಲ್ಲ, ಇನ್ನೊಂದ್ ತಿಂಗಳು ಕಾದಿದ್ರೆ ಇವ್ರಿಗೆ ಅಪ್ಪನ ಗಂಟೆ ಏನೋಗುತ್ತೆ. ಅದಕ್ಕೊಂದು ಅದೇನೋ ಸುಪೀರಿಯರ್ ಸೂಜಿ ವ್ಲಾಜಿ ಅಂತ ಏನೋ ಒಂದು ಹೆಸರಿಟ್ಟು ಬಿಡ್ತಾರೆ, ಇದೊಂದು ಡಿಸೀಸ್ ಅಂತ. ಸೋ ಕೊಲೆ ಮಾಡಲ್ಲ ಲೆವೆಲ್ಗೆನ. ಓಕೆ, ಒಂದ್ ವೇಳೆ ಸಣ್ಣ ಕರುಳು ಮೇಲ್ ಹೊಟ್ಟೋಗಿದೆ, ಮಗು ಸತ್ತೋಗುತ್ತೆ ಅಷ್ಟೇ, ಅದಷ್ಟು ಕದೇ ಬಂದ್ಬಿಡುತ್ತೆ, ಸತ್ತ ಮಗು ಹೊಟ್ಟೆಯಲ್ಲಿ ಇರಲ್ಲ. ಇವ್ರ್ಯಾಕ್ ಕೊಲ್ಲೋದು? ನೀನೇಂತ ತಾಯಿ ಕಣೋ, ಕೊಲೆ ಮಾಡೋದಕ್ಕೆ ಒಪ್ಕೊಂಡಿದ್ಯ ನಿನ್ ಮಗುನ? ಎಷ್ಟು ಒದ್ದಾಡುತ್ತೆ ಆ ಮಗು, ನಮ್ಮ ಅಮ್ಮನೇ ಒಪ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳುತ್ತೆ. ಹೌದ್ರಿ ಸರ್, ಮಗರೀ ಎಂತ ಪಾಪಿಗಳು ನೀವು, ಮಗು ಸತ್ತೋಗುತ್ತೆ ಅಂತ ಹೇಳಿದ್ರಲ್ಲಪ್ಪ ಅವ್ರು, ಹೇಳಿದ್ರಲ್ಲಪ್ಪ. ಓಕೆ, ಅವ್ರ ಮಾತೇ ಸರಿ, ಮಗು ಸತ್ತೋಗ್ತಾ ಇತ್ತು, ಅದಷ್ಟು ಕದೇ ಬರ್ತಾ ಇತ್ತು. ನೀವು ಕೊಂದು ತೆಗೆಯುವಂತದ್ದೇನಿದೆಯೋ, ಸಾಯೋ ಮಗುಗೆ ಸಾಯೋಕೋ ಬಿಡಲ್ವಲ್ಲೋ ನೀವೆಲ್ಲ. ತಪ್ಪಾಗ್ಬಿಟ್ಟ ಸರ್, ಹೋಗ್ರೋ, ಇದು ತುಂಬಾ ಅನ್ಯಾಯ. ಇವಾಗ ಅಮ್ಮ ಅಪ್ಪನೇ ಇರ್ಲಿನಪ್ಪ, ಬೆಡ್ ರಿಡನ್ ಆಗಿರ್ತಾರೆ ಅವರು, ಇನ್ನೇನು ಕೊನೆ ಉಸಿರು ಎಳಿಯೋ ಸಮಯ. ಹೆಂಗೂ ಸಾಯ್ತಾರೆ, ಸಂಜೆ ಹೊತ್ತು ರಾತ್ರಿ ಸತ್ರೆ ಸ್ಮಶಾನಕ್ಕೆ ಹೋಗೋದು ಕಷ್ಟ ಅಂತ ಹೇಳಿ ಮಧ್ಯಾಹ್ನ ಕೊಂದು ಬಿಡ್ತೀರಾ ನೀವು? ಹೌದ್ರಿ, ಸಾರಿ ಸರ್. ಹೋಗಮ್ಮ, ನಿಮ್ಗೆ ಅಮ್ಮಿ ಅದು ಆಟೋಮೆಟಿಕ್ ಅಮ್ಮಿ, ಅದು ದೇಹ, ಮಗುವಿನ ದೇಹ ಇದೆಯಲ್ಲ, ಏರುಪೇರುಗಳು ಆಗ್ತಾ ಇರುತ್ತೆ. ಅದಕ್ಕೆ ಏನ್ ಗೊತ್ತಾ, ಗರ್ಭ.
ನಿಮ್ಮ ಗರ್ಭ ಮಗು ಹುಟ್ಟಕ್ ಮೊದ್ಲು ಎಷ್ಟಿರುತ್ತೆ ಹೇಳೋ, ನಿನ್ನ ಎಡಗೈ ಹೆಬ್ಬೆರಳು ಅಷ್ಟೇ ಗಾತ್ರ ಇರುತ್ತೆ. ಹಾ ಸರ್. ಹೆಬ್ಬೆರಳು ಕೊನೆ ಇರುತ್ತಲ್ಲ, ನಾವ್ ತಂಪ್ ಪ್ರಿಂಟ್ ಹಾಕ್ತಿವಲ್ಲ, ಹೌದ್ರಿ ಸರ್. ತಂಪ್ ಪ್ರಿಂಟ್ ಎಷ್ಟಿರುತ್ತೋ ಅಷ್ಟೇ ಇರೋದು. ಮಗು ಹೋದ್ಮೇಲೆ ದೊಡ್ಡದಾಗತ್ತೆ, ಅಂದ್ರೆ ಆ ಮಗುಗೆ ಪ್ರೆಷರ್ ಇರುತ್ತೆ, ಹಾಗಾಗಿ ಸಣ್ಣ ಕರಳು ದೊಡ್ಡ ಕರಳು ಇವರು ಸ್ಕ್ಯಾನ್ ಮಾಡಿದಾಗ ಮೇಲ್ ಹೋಗಿರುತ್ತೆ. ಓಕೆನಪ್ಪ, ಅಹೋರಾತ್ರ ಪೆದ್ದ ಅನ್ಎಜುಕೇಟೆಡ್, ಇವನಿಗೇನು ಗೊತ್ತಿಲ್ಲ, ಇವನ್ ಮೂರ್ಖ ಶತಮೂರ್ಖ ಏನಾದ್ರು ಅನ್ಕೊಳ್ಳಿ, ಇವರೆಲ್ಲ ಮಹಾಜ್ಞಾನಿಗಳು, ಫಾರಿನ್ ರಿಟರ್ನ್, ಇವರೆಲ್ಲ ರಿಸರ್ಚ್ ಮಾಡ್ಬಿಟ್ಟಿದ್ದಾರೆ, ಇವ್ರಿಗೆಲ್ಲ ಗೊತ್ತು ಅಂತ ಇಟ್ಕೋ. ಬಟ್ ಅವ್ರೇನ್ ಹೇಳಿದ್ದು, ನಿನ್ನ ಪ್ರಾಣ ಹೋಗುತ್ತೆ ಅಂತ ಹೇಳಿದ್ರ? ಇಲ್ಲ ಸರ್. ಓಕೆ, ಮಗು ಹೋಗ್ಬಿಡತ್ತೆ, ಅದಷ್ಟು ಕದೆ ಹೋದ್ರೆ ನಿನಗೆ ಖರ್ಚಾಗೋದಿಲ್ಲ. ಇವರೇ ಅಬಾರ್ಟ್ ಮಾಡಿದ್ರೆ ಒಂದ್ 20,000 ದುಡಿಬಹುದು. ಎಷ್ಟು ಖರ್ಚಾಯ್ತು ಹೇಳು? 25,000. 25,000 ದುಡಿಬಹುದು. ಒಂದ್ಸಲ ಒಂದ್ ಪೇಷಂಟ್ ಕರ್ಕೊಂಡು ಒಂದ್ ಹಾಸ್ಪಿಟಲ್ ಹೋದೆ, ಬೆಂಗಳೂರಲ್ಲಿ ಹೆಸರು ಹೇಳಲ್ಲ. ಅಲ್ಲಿ ಆ ಡಾಕ್ಟರ್, ನಾಳೆ ನಾನು ವಿದೇಶಕ್ಕೆ ಕೊಟ್ಟೋಗ್ತಾ ಇದೀನಿ, ನಮ್ದು ಫಾರಿನ್ ಟ್ರಿಪ್ ಇದಾಗಿದೆ, ನಾನು ಸಿಜೇರಿಯನ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರು. ಅಲ್ಲಿಂದ ಆ ಪೇಷಂಟ್ ನಂಗೆ ಡ್ರಿಪ್ಸ್ ಬಾಟ್ಲ್ ಇಟ್ಕೊಂಡು ಮಾರ್ತಾಸಕ್ಕೆ ಕರ್ಕೊಂಡೋದ್ರೆ ಬೆಳಗ್ಗೆ ಅಷ್ಟೊತ್ತಿಗೆ ನಾರ್ಮಲ್ ಡೆಲಿವರಿ ಆಯ್ತು. ಎಂತ ತಪ್ಪ? ಇವಾಗ ಒಂದ್ ಕೆಲಸ ಮಾಡಮ್ಮಿ, ನೀನು ಬಿಂದಾಸ್, ನಿನಗೆ ಕೆಲವು ನಿಮಿಷ ಇರು, ನೀನು ಬಿಂದಾಸ್ ನಿನಗೆ ನಾರ್ಮಲ್ ಡೆಲಿವರಿ ಆಗಿ ಒಳ್ಳೆ ಮಗು ಆಗೋ ತರ ಭಗವಂತನ ಆಶೀರ್ವಾದದಿಂದ ಟ್ರೈ ಮಾಡೋಣ. ನಿನ್ ಗಂಡನ್ ಜೊತೆ ನೀ ಇಬ್ರು ಕೋಆಪರೇಟ್ ಮಾಡಿ. ನಮ್ದು ಗರ್ಭರಕ್ಷಾ ಅಂತ ವಾಟ್ಸ್ಆಪ್ ಗ್ರೂಪ್ ಇದೆ, ಅಲ್ಲಿ ಒಳ್ಳೆ ನಾಲೆಡ್ಜಬಲ್ ಡಾಕ್ಟರ್ ಇದಾರೆ, ಆಯುರ್ವೇದಿಕ್ ಡಾಕ್ಟರ್ ಇದಾರೆ, ನಮ್ಮ ಎಲ್ಲಾ ಗರ್ಭಿಣಿಯರು ಇದಾರೆ, ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಸೇರಿಸೋಣ. ನೀನು ಇನ್ನೂ ಒಂದು ಮಗು ಹುಟ್ಟೋಕ್ ಮುಂಚೆ ನಿನ್ನ ಗರ್ಭಾಶಯನ ಶುದ್ಧ ಮಾಡುವಂತ ಆಯುರ್ವೇದಿಕ್ ತುಪ್ಪ ಇದೆ, ಮತ್ತೆ 9 ತಿಂಗಳಲ್ಲೂ ಆಯಾ ತಿಂಗಳಿಗೆ ಬೇಕಾದಂತಹ ಮೆಡಿಸಿನ್ಸ್ ಇದೆ, ಮತ್ತೆ ಇವಾಗಿಂದಾನೆ BC26 ಶುರು ಮಾಡ್ಬಿಡು ತಗೊಳಕ್ಕೆ ಹೋಮಿಯೋಪತಿಲಿ ನೋಡು. ಮತ್ತೆ ನೀನೆ ಎಷ್ಟು ಖುಷಿ ಆಗ್ಬಿಡ್ತೀಯ, ನೀನು ನಿನ್ನ ಲೈಫ್ ಬದಲಾವಣೆ ಮಾಡೋಣ, ನಡಿಯಮ್ಮೆ ಅದೇನ್ ಭಯ ಬೀಳ್ಬಿಡ. ಬಹಳ ದುಃಖ ಆಗ್ಲಿಕ್ಕತ್ತ ಸರ್. ಮತ್ತೆ ನೋಡು, ಇಷ್ಟೆಲ್ಲ ಒಳ್ಳೇದ್ ಹೇಳಿದ್ರೆ ದುಃಖ ಆಗುತ್ತೆ, ಅವ್ರ ಮಗು ತೆಗೆದ್ರೆ ಸಂತೋಷ ಆಗುತ್ತೆ ನಿಂಗೆ? ಇಲ್ಲ ಸರ್, ಅದ್ರದ್ದೇ ಸರ್ ದುಃಖ. ಇರ್ಲಿ ಬಿಡು, ಪಾಪ ಅವ್ರಿಗೆ 25,000 ಸಾಲ ಇದ್ದೆ ನೀನು, ಅವ್ರ ಅಪ್ಪರ ಮನೆ ಗಂಟು. ಮಗು ಎಷ್ಟನೇ ತಿಂಗಳಲ್ಲಾದ್ರೂ ಮರಣಿಸಲಿ, ಅದಷ್ಟು ಕದೆ ಆಚೆ ಬರುತ್ತೆ, ಅದು ಮನುಷ್ಯನ ಒಂದು ಭಗವಂತ ಮಾಡಿರೋ ಒಂದು ನಿಯಮ. ಸತ್ತ ಮಗು ಹೊಟ್ಟೆಲಿ ಉಳಿಯೋದಿಲ್ಲ, ಸತ್ತ ವಸ್ತು ಇರೋದಿಲ್ಲ, ಅದಕ್ಕೆ ಬುಲೆಟ್ ಕೂಡ ಥರ್ಡ್ ಪರ್ಸನ್ ಅಂತ ಬಂದ್ಬಿಡುತ್ತೆ. ಇವ್ರೇನಂದ್ರೆ ಇವರು ಹೊಟ್ಟೆನ ಕ್ಲೀನ್ ಮಾಡಿದ್ರೆ ಒಂದ್ 5,000 ಸಿಗುತ್ತೆ, 10,000 ಸಿಗುತ್ತೆ. ಆ ಮಗುನ ಕೊಂದು ತೆಗೆದ್ರೆ ಒಂದ್ 25,000 ಸಿಗುತ್ತೆ, ಇನ್ಸ್ಟಾಲ್ಮೆಂಟ್ ಕಟ್ಬಹುದು. ನಿಮ್ಮನ್ನ ಬಿಟ್ಬಿಟ್ರೆ ನೀವು ಮತ್ತೆ ನೆಕ್ಸ್ಟ್ ಡೇ ಇನ್ನೊಂದ್ ನರ್ಸಿಂಗ್ ಹೋಮ್ಗೆ ಹೋದ್ರೆ ಅವ್ರಿಗೆ ಹೊಟ್ಟೋಗತ್ತ ಇನ್ಕಮ್. ಎಂತ ಪೆದ್ದ ಕುರಿಗಳು ನೀವು, ಕುರಿಗಳು ನೀವು, ಹೋಗಿ ಹೋಗಿ ಬಲಿ ಬೀಳ್ತಾ ಇರ್ತಿರಲ್ಲ ಇವ್ರಿಗೆ. ಅದು ಡಿಪಾರ್ಟ್ಮೆಂಟ್ ಅಲ್ಲ, ಮೆಡಿಕಲ್ ಡಿಪಾರ್ಟ್ಮೆಂಟ್ ಆಗಿರ್ಲಿಲ್ಲ ಅದು, ನಮ್ಮ ದೇಶದ ಸಾಮಾನ್ಯ ದಾದಿಯರು ಪಾಪ ಪ್ರೀತಿಯಿಂದ ಮಾಡ್ತಾ ಇದ್ರು. ಮನೆ ಮನೆಗೆ ಹೋಗಿ ಸಕ್ಕರೆ ಕೊಡೋದು, ಸಕ್ಕರೆ ಇಲ್ಲಮ್ಮ ಮನೇಲಿ, ಸಕ್ಕರೆ 1 ಕಿಲೋ ಕೊಡಮ್ಮ ಅಂತ ಕೇಳಿ ಇಸ್ಕೊಂಡು ಹೋಗೋರು ಡೆಲಿವರಿ ಮಾಡ್ಬಿಟ್ಟು. ಅಕ್ಕಿ ಕೊಡಮ್ಮ ನನಗೆ ಸಾಕು, ಡೆಲಿವರಿ ಮಾಡ್ಕೊಡ್ತೀನಿ ಅನ್ನೋರು. ನಮ್ ಮನೆ ಹಿಂದ್ಗಡೆ ಪಾತ್ಪಾಳ್ಯದಲ್ಲಿ ಒಬ್ರು ಡೆಲಿವರಿ ಮಾಡೋ ಹೆಣ್ಣು ಬರೋದು ನಮ್ ತಾಯಿ ಹತ್ರ ಮಾತಾಡ್ತಾ ಇರೋದು, ಮನೇಲಿ ಗೋಧಿ ಆಗೋಗಿದೆ, ಈ ಸರಿ ಒಂದು ಹೆರಿಗೆ ಇದೆ ಅವ್ರಿಗೆ, ಅದೊಂದು ಹೆರಿಗೆ ಮಾಡಿದ್ರೆ ನಮ್ಗೆ ಗೋಧಿ ಸಿಗತ್ತೆ, ಅಲ್ಲಿವರೆಗೂ ಕೊಡ್ತಾಯಿ ಅಂತ ಕೇಳೋರು. ನಮ್ ತಾಯಿ ಹೋಗಿ ನೀನ್ ವಾಪಸ್ ಕೊಡ್ತೀಯ ನನಗೆ ಅಂತ ಹೇಳಿ ಕೊಟ್ಟು ಕಳ್ಸೋರು. ಇಂತಹ ಸಾಮಾನ್ಯ ಜನ ಮಾಡುವ ಒಂದು ಡೆಲಿವರಿಯನ್ನ ಯಾವ ಲೆವೆಲ್ ಆಗಿ ತಗೊಂಡೋಗಿದ್ದಾರೆ ಇವರು. ಹಲೋ ಸರ್. ಹಲೋ. 9 9 ಒಂದನೇ ಮೋಡದಿಂದ 9ನೇ ಮೋಡದವರೆಗೂ ತಗೊಂಡೋಗಿದ್ದಾರೆ ಇವರು. ಸ್ವಲ್ಪ ದಿವಸಕ್ಕೆ ಕ್ಲೌಡ್ 12 ಕ್ಲೌಡ್ 13 ಅಂತ ಬರುತ್ತೆ ನೋಡು. ಯಾವ ಹಾಸ್ಪಿಟಲ್ ನಿನ್ಗೆ ಆಗಿದ್ದು? ಇಲ್ಲಿ ರಾಯಚೂರಲ್ಲಿ ಸರ್. ಬಿಡಮ್ಮ ಇನ್ನ ಹೆಸರು ಹೇಳ್ಬಿಡ ಸಾಕು, ನಿಮ್ ಪೆದ್ದತನಕ್ಕೆ ಪರಮಾವಧಿಗೆ ನಮಸ್ಕಾರ ತಾಯಿ. ನಿನ್ಗೆ ಎಲ್ಲ ನಾವು ವರ್ಕ್ ಮಾಡೋಣ, ಎಲ್ಲ ಕರ್ನಾಟಕದ ಸ್ನೇಹಿತರೆ ಸಹಾಯ ಮಾಡಿ, ನಿಮ್ಮ ಹತ್ತಿರದಲ್ಲಿರೋ ಯಾವುದೇ ಡೆಲಿವರಿ ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ನೀವು ರಿಜಿಸ್ಟರ್ ತೆಗೆಸಿ
ನಿಮ್ಮ ಪತ್ನಿಗೆ, ಮಗುಗೆ, ಸೊಸೆಗೆ ಮೂರನೇ ತಿಂಗಳಿರುವಾಗಿಂದಾನೆ ರಿಜಿಸ್ಟರ್ ತೆಗೆಸಿ ಎಷ್ಟು ನಾರ್ಮಲ್ ಆಗಿದೆ, ಎಷ್ಟು ಸಿಸೇರಿಯನ್ ಆಗಿದೆ ನೋಡಿ. ಒಂದು ವೇಳೆ 20%ಗಿಂತ ಜಾಸ್ತಿ ನಾರ್ಮಲ್ ಇದು ಸಿಸೇರಿಯನ್ ಆಗಿದೆ ಅಂದ್ರೆ ಆ ಹಾಸ್ಪಿಟಲ್ ಕಡೆ ತಲೆ ಇಟ್ಟು ಕೂಡ ಮಲಗಬೇಡಿ. ಆಯ್ತು ಸರ್. ಇವಾಗ ಸದ್ಯಕ್ಕೆ ನಮ್ಮ ದೇಶದ ಪರಿಸ್ಥಿತಿಲಿ ಇದನ್ನು ಮಾಡಿ ಗೆಳೆಯರೆ, ನೀವು ನಿಮ್ಮ ಮನೇಲಿ ಗರ್ಭ ಧರಿಸಿರೋರು ಇದ್ದ ತಕ್ಷಣ ಹೋಮ್ವರ್ಕ್ ಶುರು ಮಾಡಿ. ಇದು ಆಫ್ರಿಕಾದ ಕಾಡಿನ ಪರಿಸ್ಥಿತಿ ಅದೇ. ಯಾವುದೇ ಒಂದು ಸಸ್ಯಾಹಾರಿ ಗರ್ಭಿಣಿ ಆದ ತಕ್ಷಣ ಹುಲಿಗಳು ಹೊಂಚಾಗ್ತಾ ಇರುತ್ತಂತೆ, ಇದು ನನಗೆ, ಈ ಮಗು ನನಗೆ ಅಂತ. ಮಗು ಹೆತ್ತ ತಕ್ಷಣ ಬಂದು ತಿನ್ಕೊಂಡು ಹೋಗ್ಬಿಡುತ್ತೆ ಗುಳ್ಳೆ ನರಿಗಳು, ಹುಲಿ, ಚಿರತೆ, ಸಿಂಹಗಳು. ಹಂಗಾಗ್ಬಿಟ್ಟಿದೆ ಇವತ್ತು ಸಿಟಿ ಒಳಗಡೆ ಈ ನರ್ಸಿಂಗ್ ಹೋಮ್ಗಳ ಹಾವಳಿ. ಮಗು ಆದ ತಕ್ಷಣ ಇದು ನಮ್ದು, ಇದು ನಮ್ದು, ಇದು ನಮ್ದು ಅಂತ ಗ್ರ್ಯಾಬ್ ಮಾಡ್ತಾ ಇದಾರೆ. ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಓಕೆ ನಮ್ಮಿ, ನಿಂಗೆ ಒಳ್ಳೇದಾಗತ್ತೆ. ನಿನ್ ನಂಬರ್ ಈ ನಂಬರ್ ಗೊತ್ತು, ವಾಟ್ಸಾಪ್ ಮಾಡು, ಗರ್ಭರಕ್ಷಾ ಸೇರಿಸಿ ಅಂತ, ಅಲ್ಲಿ ಸೇರಿಸ್ತೀವಿ. ಆಯ್ತು ಸರ್. ಸರ್ ಏನು ಆಯ್ತು ಸರ್, ಆಯ್ತು ರೀ.